ಪ್ರಿಯ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇಂದಿನ ವಿಡಿಯೋ ತರಗತಿಯಲ್ಲಿ ನಾವು ಅಧ್ಯಾಯ 13 ಸಂಖ್ಯಾಶಾಸ್ತ್ರ ಇದರಲ್ಲಿರುವ ಮೊದಲನೇ ಪರಿಕಲ್ಪನೆ ವರ್ಗೀಕೃತ ದತ್ತಾಂಶಗಳಿಗೆ ಸರಾಸರಿ ಬಗ್ಗೆ ತಿಳಿದುಕೊಳ್ಳೋಣ. ನಾವು ಅಭ್ಯಾಸ 13.1 ಇದರಲ್ಲಿರುವ ಮೊದಲನೇ ಸಮಸ್ಯೆಯನ್ನು ಬಿಡಿಸೋಣ. ಅದೇ ರೀತಿ ಇನ್ನೊಂದು ಸಮಸ್ಯೆ April 2024 ಕೊಟ್ಟಿರುವ 3 ಅಂಕದ ಒಂದು ಪ್ರಶ್ನೆ, ಇದು ಕೂಡ ಸರಾಸರಿ ಕಂಡುಹಿಡಿಯುವುದು, ಇದನ್ನು ಬಿಡಿಸೋಣ. ನೆಕ್ಸ್ಟ್ ಇದೇ ರೀತಿಯ ಕೆಲವೊಂದು ಪ್ರಶ್ನೆಗಳು ನಾನು ಇಲ್ಲಿ ಕೊಟ್ಟಿದ್ದೇನೆ, ಇದನ್ನು ನೀವು ಸಾಲ್ವ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಬೇಕು. ಬನ್ನಿ, ಸಂಖ್ಯಾಶಾಸ್ತ್ರ ಅಧ್ಯಾಯದಲ್ಲಿ ಮೊದಲನೇ ಅಭ್ಯಾಸ 13.1 ಮೊದಲನೇ ಪ್ರಶ್ನೆಯನ್ನು ಬಿಡಿಸೋಣ. ಪ್ರಶ್ನೆ ಈ ರೀತಿ ಇದೆ: ವಿದ್ಯಾರ್ಥಿಗಳ ಒಂದು ತಂಡವು ನಮ್ಮ ಪರಿಸರ ಅರಿವು ಕಾರ್ಯಕ್ರಮದ ಭಾಗವಾಗಿ ಒಂದು ಸಮೀಕ್ಷೆಯನ್ನು ನಡೆಸಿ. ಒಂದು, ಜನವಸತಿ ಪ್ರದೇಶಕ್ಕೆ ಸಂಬಂಧಿಸಿದಂತೆ 20 ಮನೆಗಳಲ್ಲಿರುವ ಗಿಡಗಳ ಸಂಖ್ಯೆಗಳ ದತ್ತಾಂಶಗಳನ್ನು ಕೆಳಗಿನಂತೆ ಸಂಗ್ರಹಿಸಿತು. ಪ್ರತಿ ಮನೆಯಲ್ಲಿರುವ ಗಿಡಗಳ ಸರಾಸರಿಯನ್ನು ಕಂಡುಹಿಡಿಯಿರಿ. ಇದು ಪ್ರಶ್ನೆಯಾಗಿದೆ. ಇಲ್ಲಿ ಗಿಡಗಳ ಸಂಖ್ಯೆ ಇದು ವರ್ಗಾಂತರ ರೂಪದಲ್ಲಿ ಕೊಟ್ಟಿದ್ದಾರೆ, ಕೆಳಗೆ ಮನೆಗಳ ಸಂಖ್ಯೆ ಇದು ಆವೃತ್ತಿ ಆಗಿದೆ. ಪ್ರಶ್ನೆಯಲ್ಲಿ ದತ್ತಾಂಶಗಳು ಅಡ್ಡಸಾಲಿನಲ್ಲಿ ಕೊಟ್ಟಿದ್ದಾರೆ. ಪರಿಹಾರಕ್ಕಾಗಿ ನಾವು ದತ್ತಾಂಶಗಳನ್ನು ಕಂಬಸಾಲಿನಲ್ಲಿ ಬರೆದುಕೊಳ್ಳಬೇಕು. ಮೊದಲನೇ ಕಂಬಸಾಲು ಗಿಡಗಳ ಸಂಖ್ಯೆ, ಇದು ಪ್ರಶ್ನೆಯಲ್ಲಿ ಇದೆ. ಎರಡನೇ ಕಂಬಸಾಲು ಮನೆಗಳ ಸಂಖ್ಯೆ, ಇದು ಕೂಡ ಪ್ರಶ್ನೆಯಲ್ಲಿದೆ. ಮೂರನೇ ಕಂಬಸಾಲು ಇದು ಮಧ್ಯ ಬಿಂದು ಎಂದು ನಾವು ಬರ್ಕೋಬೇಕು. ಇದು ಎಕ್ಸ್ ಇಂದ ಗುರುತಿಸಲಾಗುತ್ತದೆ. ಮುಂದಿನ ಇನ್ನೊಂದು ಕಂಬಸಾಲು ಎಫ್ ಎಕ್ಸ್. ಈ ಮಧ್ಯಬಿಂದುವನ್ನು ಕಂಡುಹಿಡಿಯುವ ವಿಧಾನವನ್ನು ಗಮನಿಸಿ ಮಕ್ಕಳೇ. ವರ್ಗಾಂತರದಲ್ಲಿ 0 ಇಂದ 2 ಕೊಟ್ಟಿದ್ದಾರೆ. ಮೊದಲನೇ ವರ್ಗಾಂತರದಲ್ಲಿ ಅವು ಎರಡನ್ನು ಪ್ಲಸ್ ಮಾಡಿ, 0 + 2 ಎಷ್ಟು? 2. ಇದನ್ನು ಅರ್ಧ ಮಾಡಿ, ಉತ್ತರ ಎಷ್ಟು? 1. ನೆಕ್ಸ್ಟ್ 2 + 4 ಎರಡನೇ ವರ್ಗಾಂತರ, ಇದನ್ನು ಪ್ಲಸ್ ಮಾಡಿ, ಇದಕ್ಕೆ ಅರ್ಧ ಮಾಡಿ, 6 ÷ 3. ನೆಕ್ಸ್ಟ್ ಮೂರನೇ ವರ್ಗಾಂತರ 4 + 6, 10. 10 ÷ 5. ಅದೇ ರೀತಿ 6 + 8, 14. 14 ÷ 7, 8 + 10 = 18, 18 ÷ 9. 10 + 12 = 22, 22 ÷ 11, 12 + 14 ಇದರ ಮೊತ್ತ 26, ಇದರ ಅರ್ಧ 13. ಇದು ಮಧ್ಯಬಿಂದು ಕಂಡುಹಿಡಿಯುವ ಸರಳ ವಿಧಾನವಾಗಿದೆ. ಬನ್ನಿ, ಈ ಮುಂದಿನ ಕಂಬಸಾಲು ಎಫ್ ಎಕ್ಸ್ ಬೆಲೆಯನ್ನು ಕಂಡುಹಿಡಿಯೋಣ. ಎಫ್ ಎಕ್ಸ್ ಇಲ್ಲಿ ಎಫ್ ಮತ್ತು ಎಕ್ಸ್ ಸಂಖ್ಯೆಗಳನ್ನು ಗುಣಿಸಬೇಕು. 1 × 1 = 1, 2 × 3 = 6, 1 × 5 = 5, 5 × 7 = 35, 6 × 9 = 54, 2 × 11 = 22, 3 × 13 = 39. ಈಗ ನೆಕ್ಸ್ಟ್ ಸರಾಸರಿ ಕಂಡುಹಿಡಿಯುವ ಸೂತ್ರ ಬರೆಯಿರಿ. ಸರಾಸರಿ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಸಿಗ್ಮಾ ಎಫ್ ಎಕ್ಸ್ ಬೈ ಸಿಗ್ಮಾ ಎಫ್. ಇಲ್ಲಿ ಸಿಗ್ಮಾ ಎಂದರೆ ಎಫ್ ಎಕ್ಸ್ ಕಂಬಸಾಲಿನ ಮೊತ್ತ, ಅದೇ ರೀತಿ ಸಿಗ್ಮಾ ಎಫ್ ಎಂದರೆ ಎಫ್ ಕಂಬಸಾಲಿನ ಮೊತ್ತ. ಸಿಗ್ಮಾ ಎಫ್ ಎಕ್ಸ್, ಈ ಎಫ್ ಎಕ್ಸಲ್ಲಿರುವ ಸಂಖ್ಯೆಗಳನ್ನು ಕೂಡಿಸಿ. ಈ ಎಲ್ಲ ಸಂಖ್ಯೆಗಳನ್ನು ಕೂಡಿಸಿದರೆ 162 ನಮಗೆ ಸಿಗುತ್ತದೆ. ಎಫ್ ಕಂಬಸಾಲಿನಲ್ಲಿರುವ ಸಂಖ್ಯೆಗಳನ್ನು ಕೂಡಿಸಿ, 1, 2, 1, 5, 6, 2, 3, ಇದನ್ನು ಪ್ಲಸ್ ಮಾಡಿದಾಗ 20 ನಮಗೆ ಸಿಗುತ್ತದೆ. ಸೊ ಸಿಗ್ಮಾ ಎಫ್ ಎಕ್ಸ್ ಬೆಲೆ 162, ಸಿಗ್ಮಾ ಎಫ್ ಬೆಲೆ 20 ನಮಗೆ ಸಿಕ್ಕಿದೆ. ಇಲ್ಲಿ ಬೆಲೆಯನ್ನು ಆದೇಶಿಸಿ, 162/20. 162 20 ಭಾಗಿಸಿದಾಗ 8.1 ನಮಗೆ ಸಿಗುತ್ತದೆ. ಇದು ಸರಾಸರಿಯ ಬೆಲೆಯಾಗಿದೆ. ಇವಾಗ ನೆಕ್ಸ್ಟ್
ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರುವ ಮೂರು ಅಂಕದ ಒಂದು ಪ್ರಶ್ನೆ ಏಪ್ರಿಲ್ 2024 ಈ ವರ್ಷದಲ್ಲಿ ಕೊಟ್ಟಿದ್ದರು. ಈ ಕೆಳಗಿನ ದತ್ತಾಂಶಗಳಿಗೆ ಸರಾಸರಿಯನ್ನು ಕಂಡುಹಿಡಿಯಿರಿ. ಬನ್ನಿ ಇದನ್ನು ಬಿಡಿಸೋಣ. ಪರಿಹಾರಕ್ಕಾಗಿ ಮೊದಲು ನಾವು ಕೋಷ್ಟಕವನ್ನು ರೆಡಿ ಮಾಡ್ಕೋಬೇಕು. ಈ ರೀತಿ ನೀವು ನೀಟಾಗಿ ಸ್ಕೇಲ್ನಿಂದ ಕೋಷ್ಟಕವನ್ನು ಹಾಕಿ ಪ್ರಶ್ನೆಯಲ್ಲಿರುವ ಅಡ್ಡ ಸಾಲುಗಳನ್ನು ಎಣಿಸಿ. ಒಂದು, ಎರಡು, ಮೂರು, ನಾಲ್ಕು, ಐದು, ಆರು. ಆರು ಪ್ಲಸ್ ಒಂದು ಏಳು ಅಡ್ಡ ಸಾಲುಗಳು ನಾವು ರೆಡಿ ಮಾಡಬೇಕು. ಇದು ಒಂದು, ಎರಡು, ಮೂರು, ನಾಲ್ಕು, ಐದು, ಆರು. ಒಂದು ಟೋಟಲ್ ಬರೆಯುವುದಕ್ಕೆ. ನೆಕ್ಸ್ಟ್ ನಾಲ್ಕು ಕಂಬ ಸಾಲು ಇರಬೇಕು. ಮೊದಲನೇದು ವರ್ಗಾಂತರ, ನೆಕ್ಸ್ಟ್ ಆವೃತ್ತಿ, ನೆಕ್ಸ್ಟ್ ಮಧ್ಯ ಬಿಂದು, ಲಾಸ್ಟಿಂದು ಎಫೆಕ್ಸ್. ಪ್ರಶ್ನೆಯಲ್ಲಿ ಕೊಟ್ಟಿರುವ ದತ್ತಾಂಶಗಳನ್ನು ಬರೆಯಿರಿ. ಇದು ವರ್ಗಾಂತರ ಕಂಬ ಸಾಲು, ನೆಕ್ಸ್ಟ್ ಆವೃತ್ತಿ, ಇದು ಎಫ್, ನೆಕ್ಸ್ಟ್ ಮಧ್ಯ ಬಿಂದು ಎಕ್ಸ್, ನೆಕ್ಸ್ಟ್ ಎಫ್ ಎಕ್ಸ್. ವರ್ಗಾಂತರ ಎರಡು ಆರು, ಏಳರಿಂದ ಹನ್ನೊಂದು, ಹನ್ನೆರಡರಿಂದ ಹದಿನಾರು, ಹದಿನೇಳರಿಂದ ಇಪ್ಪತ್ತೊಂದು, ಇಪ್ಪತ್ತೆರಡರಿಂದ ಇಪ್ಪತ್ತಾರು. ಆವೃತ್ತಿ ಎರಡು ನಾಲ್ಕು ಐದು ಮೂರು ಒಂದು. ಈಗ ಮಧ್ಯಬಿಂದು ಕಂಡುಹಿಡಿಯುವ ವಿಧಾನ. ಎರಡು ಪ್ಲಸ್ ಆರು ಎಂಟು, ಎಂಟರ ಅರ್ಧ ನಾಲ್ಕು. ಎರಡನೇ ವರ್ಗಾಂತರ ಏಳು ಪ್ಲಸ್ ಹನ್ನೊಂದು ಹದಿನೆಂಟು, ಹದಿನೆಂಟರ ಅರ್ಧ ಒಂಬತ್ತು. ಹನ್ನೆರಡು ಪ್ಲಸ್ ಹದಿನಾರು ಎಷ್ಟು? ಇಪ್ಪತ್ತೆಂಟರ ಅರ್ಧ ಹದಿನಾಲ್ಕು. ನೆಕ್ಸ್ಟ್ ಹದಿನೇಳು ಪ್ಲಸ್ ಇಪ್ಪತ್ತೊಂದು ಮೂವತ್ತೆಂಟು, ಇದರ ಅರ್ಧ ಹತ್ತೊಂಬತ್ತು. ಲಾಸ್ಟ್ ವರ್ಗಾಂತರ ಇಪ್ಪತ್ತೆರಡು ಪ್ಲಸ್ ಇಪ್ಪತ್ತಾರು ನಲವತ್ತೆಂಟು, ಇದರ ಅರ್ಧ ಇಪ್ಪತ್ತ್ನಾಲ್ಕು. ಈ ಕೊನೆಯ ಕಂಬ ಸಾಲು ಎಫ್ ಎಕ್ಸ್, ಇದರ ಬೆಲೆಯನ್ನು ಕಂಡುಹಿಡಿಯೋಣ. ಎಫ್ ಎಕ್ಸ್ ಅಂದರೆ ಎಫ್ ಮತ್ತು ಎಕ್ಸ್ ಸಂಖ್ಯೆಯನ್ನು ಗುಣಿಸಬೇಕು. ಎರಡು ನಾಲ್ಕಲೆ ಎಂಟು, ನಾಲ್ಕು ಒಂಬತ್ತಲೆ ಮೂವತ್ತಾರು, ಐದು ಹದಿನಾಲ್ಕಲೆ ಎಪ್ಪತ್ತು, ಮೂರು ಹತ್ತೊಂಬತ್ತಲೆ ಐವತ್ತೇಳು, ಒಂದು ಇಪ್ಪತ್ತ್ನಾಲ್ಕು, ಇಪ್ಪತ್ತ್ನಾಲ್ಕು. ನೆಕ್ಸ್ಟ್ ಸರಾಸರಿ ಸೂತ್ರವನ್ನು ಬರೆಯಿರಿ. ಸರಾಸರಿ ಇಸ್ ಈಕ್ವಲ್ ಟು ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಫ್ ಎಕ್ಸ್ ಬೈ ಸಿಗ್ಮಾ ಎಫ್. ಸಿಗ್ಮಾ ಎಫ್ ಎಕ್ಸ್ ಮತ್ತು ಸಿಗ್ಮಾ ಎಫ್ ಬೆಲೆ ಕಂಡುಹಿಡಿಬೇಕು. ಸಿಗ್ಮಾ ಎಫ್ ಎಕ್ಸ್ ಅಂದರೆ ಎಫ್ ಎಕ್ಸ್ ಕಂಬ ಸಾಲಿನಲ್ಲಿರುವ ಸಂಖ್ಯೆಗಳನ್ನು ಪ್ಲಸ್ ಮಾಡಿ. ಎಂಟು ಪ್ಲಸ್ ಮೂವತ್ತಾರು ಪ್ಲಸ್ ಎಪ್ಪತ್ತು ಪ್ಲಸ್ ಐವತ್ತೇಳು ಪ್ಲಸ್ ಇಪ್ಪತ್ತ್ನಾಲ್ಕು, ನೂರ ತೊಂಬತ್ತೈದು. ಇದು ಸಿಗ್ಮಾ ಎಫ್ ಎಕ್ಸ್ ಬೆಲೆ. ಅದೇ ರೀತಿ ಸಿಗ್ಮಾ ಎಫ್, ಎಫ್ ಕಂಬ ಸಾಲು ಪ್ಲಸ್ ಮಾಡಿ. ಎರಡು ಪ್ಲಸ್ ನಾಲ್ಕು ಪ್ಲಸ್ ಐದು ಪ್ಲಸ್ ಮೂರು ಪ್ಲಸ್ ಒಂದು, ಇದು ಹದಿನೈದು. ಸೊ ನೂರ ತೊಂಬತ್ತೈದು ಬೈ ಹದಿನೈದು, ಇದನ್ನು ಭಾಗಿಸಿದಾಗ ನಮಗೆ ಹದಿಮೂರು ಸಿಗುತ್ತದೆ. ಇದು ನಮಗೆ ಬೇಕಾಗಿರುವ ಉತ್ತರ. ಇದು ಸರಾಸರಿ ಹದಿಮೂರು ಆಗಿದೆ. ಇವತ್ತು ಬಿಡಿಸಿದ ಎರಡೂ ಸಮಸ್ಯೆಗಳನ್ನು ಅಭ್ಯಾಸ ಮಾಡಿ. ಇದೇ ರೀತಿಯ ಕೆಲವೊಂದು ಸಮಸ್ಯೆಗಳನ್ನು ನಾನು ಇಲ್ಲಿ ಕೆಳಗೆ ಹೋಮ್ವರ್ಕ್ ಆಗಿ ಕೊಟ್ಟಿದ್ದೇನೆ. ಇದು ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರುವ ಪ್ರಶ್ನೆಗಳು. ಈ ಎಲ್ಲ ಸಮಸ್ಯೆಗಳು ಮೂರು ಅಂಕಗಳಿಗೆ ಪರೀಕ್ಷೆಯಲ್ಲಿ ಕೊಟ್ಟಿದ್ದರು ಜೂನ್ 2024 ಪೇಪರಲ್ಲಿ. ಅದೇ ರೀತಿ ಏಪ್ರಿಲ್ 2023, ಜೂನ್ 2023. ಇನ್ನೂ ಮೂರು ಪ್ರಶ್ನೆಗಳಿವೆ. ಏಪ್ರಿಲ್ 2022, ಜೂನ್ 2022, ಆಗಸ್ಟ್ 2024 ಜೊತೆಗೆ ಉತ್ತರ ಕೂಡ ನೀಡಿದ್ದೇನೆ. ನೀವು ಲೆಕ್ಕವನ್ನು ಮಾಡಿ
ಉತ್ತರ ಇಲ್ಲಿ ಚೆಕ್ ಮಾಡಬಹುದು. ಇಲ್ಲಿಗೆ ವಿಡಿಯೋ ಸ್ಟಾಪ್ ಮಾಡಿ ಈ ಪ್ರಶ್ನೆಗಳನ್ನು ಬರೆದುಕೊಳ್ಳಿ. ನಂತರ ಮುಂದಿನ ಮೂರು ಪ್ರಶ್ನೆಗಳನ್ನು ಬರೆದುಕೊಳ್ಳಿ. ಇವತ್ತಿನ ವಿಡಿಯೋ ಕ್ಲಾಸಲ್ಲಿ ನೀವು ಎರಡು ಸರಾಸರಿ ಲೆಕ್ಕವನ್ನು ಕಲ್ತಿದ್ದೀರಿ. ಅದೇ ರೀತಿಯ ಸಮಸ್ಯೆಗಳು ಹೋಮ್ವರ್ಕ್ ಕೊಟ್ಟಿದ್ದೇನೆ. ಹೋಮ್ವರ್ಕ್ ಪ್ರಶ್ನೆಗಳು ಆರಿವೆ. ಇದನ್ನು ಬಿಡಿಸಿ ಉತ್ತರವನ್ನು ಚೆಕ್ ಮಾಡ್ಕೊಂಡು ಬಿಡಿ ಮತ್ತು ಎಲ್ಲ ಲೆಕ್ಕಗಳನ್ನು ನಿಮ್ಮ ಶಿಕ್ಷಕರಿಗೆ ತೋರಿಸಿ. ತಮಗೆಲ್ಲರಿಗೂ ಧನ್ಯವಾದಗಳು.